ಆಮೇಲೆ ಅನ್ನಭಾಗ್ಯ, ಅನ್ನಭಾಗ್ಯ, ಅನ್ನಭಾಗ್ಯ ಕಾರ್ಯಕ್ರಮ ಮಾನ್ಯ ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ಐದು ಕೆಜಿ ಈಗ ಸಿಗ್ತಾ ಇದೆ. ಅದಕ್ಕೆ ಅದ್ರ ಮೇಲೆ ಇನ್ನ 5 ಕೆಜಿ ಕೊಡ್ತೀವಿ. ಯಾಕಂದ್ರೆ ಬಡವರು ಹೊಟ್ಟೆ ತುಂಬಾ ಊಟ ಮಾಡಬೇಕು, ಯಾರು ಹಸಿದು ಮಲಗಬಾರದು, ಕರ್ನಾಟಕ ಹಸಿವುಮುಕ್ತ ರಾಜ್ಯ ಆಗಬೇಕು ಅಂತೇಳಿ ನಾವು ಇನ್ನ 5 ಕೆಜಿ ಕೊಡ್ತೀವಿ ಅಂತ ಹೇಳೋದು. ನೋಡಿ ಪುನಃ ನಿಮ್ಮ ಮಾತಾಡ್ಸಿದ್ನೇನ್ರಿ ನಾನು ಈ ಕಡೆ ಕೇಳ್ತಾ ಇದ್ದೀನಿ. ಏ ಈಗ ನಾನು ಈ ಕಡೆ ಹೇಳ್ತಾ ಇದ್ದೀನಿ ನೋಡ್ರಪ್ಪ, ಆ ಕಡೆ ಕೇಳದೆ ಹೇಳದೆ ನಿಮ್ಮನ್ನ ನೋಡದೇ ಇಲ್ಲ ನಾನು. ಉತ್ತರ ಕೊಡ್ಲಿಕ್ಕೆ ಅವಕಾಶ ಕೊಡಿ, ಸಹನೆ ಇಲ್ಲ, ಏನ್ ಮಾಡೋದು? ಈ ರೀತಿ ಮಾತ್ರ ಆಗ್ತದ? ಮೋದಿ ಕೊಟ್ಟಿದ್ದೆ 5 ಕೆಜಿ, ನೀವು ಕೊಟ್ಟಿದ್ದು 5 ಕೆಜಿ ಮೋದಿ ಇದು ಎತ್ತ. ಯಾವ ರೀತಿ ಮಾತಾಡ್ದ? ಏನ್ ಮಾತಾಡ? ಸೀನಿಯರ್ ಮೆಂಬರ್ಸ್ ಅವರು ಕೇಂದ್ರದಲ್ಲಿ ಸೀರಿಯಸ್ ಏನಾದ್ರು ಬೇಕಲ್ಲ, ಇದು ನಾಟಕ ಕಂಪನಿ ಆಗ್ತದೆ. ಇಲ್ಲಿ ನಿಮ್ಮ ನರೇಂದ್ರ ಮೋದಿ ಅವರು ಮಾತಾಡುವಾಗ ಯಾರು ಎದ್ದೇಳ್ತಾರ? ಪಾರ್ಲಿಮೆಂಟ್ ನಲ್ಲಿ ಎದ್ದೇಳ್ತಾರೆ ಅಂದ್ರೆ ಅವರು ಈ ಸಾರಿ ಪ್ರಧಾನಮಂತ್ರಿ ಮಾತಾಡ ಲೋಕಸಭೆಯಲ್ಲಿ ಭಾಷಣ ಮಾಡುದು, ರಾಜ್ಯಸಭೆಯಲ್ಲಿ ಭಾಷಣ ಮಾಡುದು, ಎರಡೂ ಶಿಷ್ಟಾಚಾರ ಇದೆ. ಪ್ರೆಸಿಡೆಂಟ್ ಅಡ್ರೆಸ್ ಮೇಲೆ ಭಾಷಣ ಮಾಡುದು, ಭಾಷಣ ಯಾರು ಎದ್ದೇಳಿದ್ರ ಕೇಳಲಿಲ್ಲ. ನರೇಂದ್ರ ಮೋದಿ ಅವರು ಭಾಷಣ ಮಾಡಿದ್ರು, ಇಡೀ ಸದನ ಕೇಳ್ತು. ನೀವು ನನ್ನ ಭಾಷಣ ಕೇಳಕ್ಕೆ ತಯಾರಾಗಿಲ್ಲ, ಏನ್ ಮಾಡಕ್ಕಾಗತ್ತೆ? ಬೇಡ ಬೇಡ, ಕೇಳಬೇಡಿ. ನಾನು ಇವ್ರಿಗೆ ಹೇಳ್ತೀನಿ, ನಾನು ಇವ್ರಿಗೆ, ಇಲ್ಲೇ ಜಾಸ್ತಿ ಜನ ಇದ್ದಾರೆ, ಇವ್ರಿಗೆ ಹೇಳ್ತೀನಿ ನಾನು. ಕೂತ್ಗಲ್ಲಿ ಯಾಕೆ ಮಾತಾಡ್ದು? ಏನ್ ಸಿಗ್ತಾ ಇದೆ ನಿಮ್ಗಿಂದ? ನಿಮ್ಮ ಗೌರವ ಇದರ ಹೋಗ್ತದೆ. ಮಾತು ಕೇಳಿ ಮತ್ತೆ ಮಾತಾಡಿ, ಉತ್ತಮವಾದ ಸಂಸದ ಪಟ್ಟಾಗ್ಬೇಕು ನೀವು ಎಲ್ಲದಕ್ಕೂ. ಅವರ ಆಯ್ತು ಪಾಪ, ಆಯ್ತಪ್ಪ ಅವ್ರು ಸರ್. ನೀವು ಯಾಕೆ ಈ ರೀತಿ ಮಾಡ್ತೀರಿ ಅಧ್ಯಕ್ಷರು? ರಂಗಸ್ವಾಮಿ ಅವ್ರೆ, ವಿಜಯೇಂದ್ರ ಅವ್ರಿಗೆ ಯತ್ನಾಳ್ ಅವ್ರಿಗೆ ಏನೋ ಸ್ಥಾನ ಕೊಟ್ಬಿಟ್ರಪ್ಪ ಅಧ್ಯಕ್ಷರೇ. ಈಗ ಮಾನ್ಯ ಯತ್ನಾಳ್ ಅವರು ಪದೇ ಪದೇ ಈ ತರ ಎದ್ ನಿಂತ್ಕೊಂಡು ಅಡಚಣೆ ಮಾಡಿದ್ರೆ ನೀವು ಏನಾದ್ರು ಒಂದು ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕಾಗ್ತದೆ. ಏನ್ ಭಾಷಣ ಮಾಡಕ್ಕೆ ಬಿಡ್ತಾ ಇಲ್ಲ ಅವರು, ಅವ್ರ ಮೇಲೆ ತಗೊಳ್ಳಿ. ಮತ್ತೆ ನಮ್ಮ ಪಾರ್ಲಿಮೆಂಟ್ ಅಲ್ಲಿ 146 ಜನರನ್ನ ಇವರು ಸಸ್ಪೆಂಡ್ ಮಾಡಿದ್ದಾರೆ. ಪಾರ್ಲಿಮೆಂಟ್ ಅಲ್ಲಿ 146 ಜನ, ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಏಕಾಏಕಿ 146 ಸಂಸತ್ ಸದಸ್ಯರನ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥವ್ರು ನೀವು. ಪದೇ ಪದೇ ಏನಾದ್ರು ಕ್ರಮ ತಗೊಳ್ಬೇಕು. ಮತ್ತೆ ನೀವು ತುಂಬಿಕೊಂಡ್ರೆ ಮುಖ್ಯಮಂತ್ರಿಗಳು ಮಾತಾಡಲಿ, ನಿಮ್ಗೆ ಬೇಕಾದಷ್ಟು ಅವಕಾಶ. ಈ ಯತ್ನಾಳು ಮಾಡ್ತಾ ಮುಖ್ಯಮಂತ್ರಿ ಎದ್ದು ನಿಂತಿದ್ದಾರೆ, ರಾಜೇಗೌಡರು ಮುಖ್ಯಮಂತ್ರಿ ಮಾತಾಡ್ತಿದ್ದಾರೆ, ನೀವು ಅಲ್ಲಿ ನಿಂತು ಮಾತಾಡ್ತೀರಿ. ಮಾಡಿಸಿದ್ರಿ ಅಧ್ಯಕ್ಷ ಯತ್ನಾಳ್ ಅವ್ರಿಗೆ ಹೇಳ್ಬಿಟ್ಟಿದ್ರಿ ಅಂತ ಹೇಳ್ಬಿಟ್ರೆ ಉತ್ತರನೇ ಕೊಡಕ್ ಹೋಗಲ್ಲ. ಇವ್ರು ಟೀಕೆ ಮಾಡಿದ್ರಿಂದ ನಾನು ಉತ್ತರ ಕೊಡ್ತಾ ಇದ್ದೀನಿ. ಟೀಕೆ ಮಾಡಿದವ್ರೆ ಅದನ್ನು ಹೇಳ್ತಿರ್ಲಿಲ್ಲ, ಅದನ್ನು ಹೇಳ್ತಿರ್ಲಿಲ್ಲ. ಯತ್ನಾಳ್ ಸಾಹೇಬ್, ಯತ್ನಾಳ್ ಅವರೇ, ನೀವು ಸೀನಿಯರ್ ಲೀಡರು ಅಲ್ವಾ? ನೀವು ಮುಂದ್ಗಡೆ ಕೂತಿದ್ದೀರಿ, ಅದಕ್ಕೆ ಮುಂದ್ಗಡೆ ಕುಳಿಸಿರೋದು ನಿಮ್ಗೆ ಸೀನಿಯರ್ ಲೀಡರ್. ಹಾ, ನೀವು ಮುಂದ್ಗಡೆ ಕೂತ್ಕೊಂಡು ಪದೇ ಪದೇ ಇದ್ರೆ ನಾನೇನ್ ಮಾಡ್ಬೇಕು ಹೇಳಿ ನೋಡೋಣ. ಮಧ್ಯದಲ್ಲಿ ಏನು ಹೇಳಕ್ ಇಲ್ಲ ಅವರಿಗೆ, ಅದಕ್ಕೆ ಮಧ್ಯದಲ್ಲಿ ಎದ್ದು ಹೇಳ್ಬಿಡೋದು, ಮಧ್ಯ ಹೇಳಿ ಡಿಸ್ಟರ್ಬ್ ಮಾಡೋದು. ಇವೆಲ್ಲ ಈ ಡಿಸ್ಟರ್ಬ್ ಗೆಲ್ಲ ನಾನು ಬಗ್ಗದಿಲ್ಲ, ಬಗ್ಗಲ್ಲ, ಜಗ್ಗಲ್ಲ, ಕೂತ್ಕೊಳ್ಳಮ್ಮ. ಯಾಕೆ ಓಡಾಡ್ತಾ ಇದೆ? ಕೂತ್ಕೋ ಶ್ರೀನಿವಾಸ್. ಎಲ್ಲಿ ಕೂತ್ಕೊಳ್ತೀರಿ? ಅಪರೂಪ ಬಂದಂತ ಕೂತ್ಕೊಳ್ಳೋದು ಇಲ್ಲ ನೋಡಿ. ಈಗ ನಮ್ಮ ನಮ್ಮವರೆಲ್ಲ ಎಷ್ಟು ಡಿಸಿಪ್ಲೀನ್ಡ್ ಆಗಿ ಕೂತವ್ರೆ. ಮಾನ್ಯ ಅಧ್ಯಕ್ಷರೇ, ಅನ್ನಭಾಗ್ಯ ಕಾರ್ಯಕ್ರಮಕ್ಕೆ ಈ ವರ್ಷ ಅಂದ್ರೆ ಈ 8 ತಿಂಗಳಿಗೆ ಜುಲೈ ತಿಂಗಳಿಂದ ಜಾರಿಯಾಯಿತು ಅನ್ನಭಾಗ್ಯ ಕಾರ್ಯಕ್ರಮ. 10,225 ಕೋಟಿ ರೂಪಾಯಿ ಇಟ್ಟಿದ್ದ. ಇಲ್ಲಿವರೆಗೆ ಖರ್ಚಾಗಿರ್ತಕ್ಕಂಥದ್ದು 8,554 ಕೋಟಿ ಫೆಬ್ರವರಿ
13ರವರೆಗೆ ಲೆಕ್ಕ ಕೊಡ್ತಾ ಇರೋದು ನಾನು. ಫೆಬ್ರವರಿ 13ರವರೆಗೆ ಖರ್ಚಾಗಿರ್ತಕ್ಕಂಥದ್ದು 8,554 ಕೋಟಿ ರೂಪಾಯಿಗಳು.